ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, SBI ನಿಂದ ಹೊಸ ನೇಮಕಾತಿ ಬಂದಿದೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಸೊ ನೋಡ್ರಿ, ರಿಕ್ರೂಟ್ಮೆಂಟ್ ಆಫ್ ಸ್ಪೆಷಲಿಸ್ಟ್ ಆಫ್ ಕೇಡರ್ ಆಫೀಸರ್ಸ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆನ್ ರೆಗ್ಯುಲರ್ ಅಂಡ್ ಕಾಂಟ್ರಾಕ್ಚುಯಲ್ ಬೇಸಿಸ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೇಮಕಾತಿ ಇರೋದು ಯಾವ್ದಕ್ಕೋಸ್ಕರಪ್ಪ ಅಂದ್ರೆ, ಸ್ಪೆಷಲಿಸ್ಟ್ ಕೇಡರ್ ಆಫೀಸರ್ ಹುದ್ದೆಗೆ ಇಲ್ಲಿ ನೇಮಕಾತಿ ಇದೆ. ಅದು ನಿಮಗೆ ರೆಗ್ಯುಲರ್ ಬೇಸಿಸ್ ಮೇಲೂ ಕೂಡ ಇರುತ್ತೆ, ಮತ್ತೆ ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೂ ಕೂಡ ಇರುತ್ತೆ. ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೋಡ್ರಿ, 29/4/2023 ಇಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅದೇ ತರನಾಗಿ ಆನ್ಲೈನ್ ಅಪ್ಲಿಕೇಶನ್ ಎಂಡ್ ಆಗೋದು ಯಾವಾಗ ಅಂದ್ರೆ, 19/5/2023 ಏನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಅದೇ ತರನಾಗಿ ನಿಮ್ಮ ಎಕ್ಸಾಮ್ ಏನಿರುತ್ತಪ್ಪ ಅಂದ್ರೆ, ಆನ್ಲೈನ್ ಟೆಸ್ಟ್ ಏನಿರುತ್ತಲ್ಲ, ಅದು ಯಾವಾಗ ಇರುತ್ತೆ ಅಂದ್ರೆ June 2023 ನಿಮ್ಮ ಆನ್ಲೈನ್ ಟೆಸ್ಟ್ ಇರುತ್ತೆ. ಆಮೇಲೆ ನೋಡ್ರಿ, ಕಾಲ್ ಲೆಟರ್ ಏನ್ ಮಾಡ್ತಾರಪ್ಪ ಅಂದ್ರೆ, ಅಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಏನ್ ಮಾಡ್ತಾರೆ ಅಂದ್ರೆ, 10 ದಿನಕ್ಕಿಂತ ಮುಂಚೆ ಎಕ್ಸಾಮ್ ಇವತ್ತಿದೆ ಅಂದ್ರೆ, ಅದ್ರ 10 ದಿನಕ್ಕಿಂತ ಮುಂಚೆ ಏನ್ ಮಾಡ್ತಾರಪ್ಪ ಅಂದ್ರೆ ಕಾಲ್ ಲೆಟರ್ ನ ಕಳಿಸ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫ್ರಾಮ್ ಇಂಡಿಯನ್ ಸಿಟಿಸನ್ ಫಾರ್ ಅಪಾಯಿಂಟ್ಮೆಂಟ್ ಇನ್ ದ ಫಾಲೋಯಿಂಗ್ ಸ್ಪೆಷಲಿಸ್ಟ್ ಕೇಡರ್ ಆಫೀಸರ್ ಪೋಸ್ಟ್ ಆನ್ ರೆಗ್ಯುಲರ್ ಅಂಡ್ ಕಾಂಟ್ರಾಕ್ಚುಯಲ್ ಬೇಸಿಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ರೆಗ್ಯುಲರ್ ಕೂಡ ಇರುತ್ತೆ, ಜೊತೆಗೆ ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಕೂಡ ಇರುತ್ತೆ. ಹಾಗಾಗಿ ನೀವು ಅಪ್ಲೈ ಮಾಡೋದಿದ್ರೆ ನೋಡ್ರಿ, ಬ್ಯಾಂಕ್ ನ ಆಫಿಷಿಯಲ್ ವೆಬ್ಸೈಟ್ ಆದಂತ https://bank.sbi.web/career ಇದ್ರ ಮೂಲಕಾದ್ರೂ ಅಪ್ಲಿಕೇಶನ್ ಹಾಕಬಹುದು, ಅಥವಾ www.sbi.co.in/web/career ಇದ್ರ ಮೂಲಕಾದ್ರೂ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇವೆರಡು ವೆಬ್ಸೈಟ್ ಯೂಸ್ ಮಾಡ್ಕೊಂಡು ನೀವೇನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ನಿಮಗೆ ಅವಕಾಶವನ್ನ ಕೊಟ್ಟಿರ್ತಾರೆ. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಏನ್ ಹೇಳ್ತಿದಾರೆ ಅಂದ್ರೆ, ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅಂದ್ರೆ, 29/5/2023 ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗೋದು 19/5/2023 ಎಂಡ್ ಆಗುತ್ತೆ. ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ನೋಡೋದಾದ್ರೆ, ಬಿ ಆರ್ ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಾಫ್ಟ್ವೇರ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಆರ್ ಇಕ್ವಲೆಂಟ್ ಡಿಗ್ರಿ ಇನ್ ರೆಲೆವೆಂಟ್ ಫೀಲ್ಡ್, ಆರ್ MCA, MTech ಆರ್ MSc ಇನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಫ್ರಾಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ಸೊ ನೋಡ್ರಿ, ನಿಮ್ಮ ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆಯಪ್ಪ ಅಂದ್ರೆ, ನೀವು ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಾಫ್ಟ್ವೇರ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಥವಾ ಅದರ ತತ್ಸಮಾನ್ ಡಿಗ್ರಿಯಲ್ಲಿ ಅಥವಾ ಅದರ ತತ್ಸಮಾನ್ ಇಂಜಿನಿಯರಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ, ಬಿ ಅಥವಾ ಬಿಟೆಕ್ ಅನ್ನ ಮಾಡಿರ್ಬೇಕು, ಅಥವಾ MCA ಮಾಡಿರ್ಬೇಕು, ಅಥವಾ MTech ಅಥವಾ MSc ನ ನೀವು ನೋಡ್ರಿ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿದ್ರೆ ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಹಾಗಾದ್ರೆ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ನಾವು ನೋಡ್ತಾ ಹೋದ್ರೆ, ಸೊ ನೋಡ್ರಿ, ಒಂದೊಂದೇ ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾನೇಜರ್, ಡೆಪ್ಯೂಟಿ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿವೆ. ಸೊ ರೆಗ್ಯುಲರ್ ಬೇಸಿಸ್ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ, 120 ಹುದ್ದೆಗಳಿವೆ. ಒಟ್ಟು ರೆಗ್ಯುಲರ್ ಬೇಸಿಸ್ ಮೇಲೆ ನಿಮಗೆ ಎಷ್ಟು ಹುದ್ದೆಗಳಿವೆ ಅಂದ್ರೆ, 182 ಹುದ್ದೆಗಳಿವೆ ರೆಗ್ಯುಲರ್ ಬೇಸಿಸ್ ಮೇಲೆ. ಸೊ ನೋಡ್ರಿ, ಇರುವಂತ ಹುದ್ದೆಗಳೇನಪ್ಪ ಅಂದ್ರೆ, ಮ್ಯಾನೇಜರ್, ಡೆಪ್ಯೂಟಿ ಮ್ಯಾನೇಜರ್ ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್. ಆನ್ ರೆಗ್ಯುಲರ್ ಬೇಸಿಸ್ ನಿಮಗೆ 182 ಹುದ್ದೆಗಳಿದ್ರೆ, ಅದೇ ತರ ನೋಡ್ರಿ, ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ನಿಮಗೆ ಏನಪ್ಪ ಅಂದ್ರೆ, ಏನ್ ಹುದ್ದೆಗಳಿವೆ ಅಂದ್ರೆ, ಅಸಿಸ್ಟೆಂಟ್ VP, ಆಮೇಲೆ ಸೀನಿಯರ್ ಸ್ಪೆಷಲ್ ಎಕ್ಸಿಕ್ಯೂಟಿವ್, ಈ ಹುದ್ದೆಗಳಿವೆ. ಇಲ್ಲಿ ನೋಡ್ರಿ, ನಿಮಗೆ ಒಟ್ಟು ಎಷ್ಟು ಹುದ್ದೆಗಳಿವೆ ಅಪ್ಪ ಅಂದ್ರೆ, 35 ಹುದ್ದೆಗಳಿವೆ. ಅಂದ್ರೆ ರೆಗ್ಯುಲರ್ ಮೇಲೆ ನಿಮಗೆ ಏನಪ್ಪ ಅಂದ್ರೆ 32, ಈ ರೆಗ್ಯುಲರ್ ಮೇಲೆ 182, ಮತ್ತೆ ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ನಿಮಗೆ ಒಟ್ಟು ಎಷ್ಟಂದ್ರೆ 35 ಹುದ್ದೆಗಳಿವೆ. ಆಮೇಲೆ ನೋಡ್ರಿ, ಇಲ್ಲಿ ಏಜ್ ಲಿಮಿಟ್ ಏನಪ್ಪಾ ಅಂದ್ರೆ, ಈ ಡೆಪ್ಯೂಟಿ ಮ್ಯಾನೇಜರ್ ಕೆಲವೊಂದಿಷ್ಟವರೆಗೂ ನೋಡ್ರಿ 35 ವರ್ಷ ನಿಮ್ಗೇನಪ್ಪ ಅಂದ್ರೆ ಏಜ್ ಲಿಮಿಟ್ ಅನ್ನ ಕೊಟ್ಟಿದ್ರೆ ವಯೋಮಿತಿ ಸಡಲಿಕೆನ. ಆಮೇಲೆ ಮ್ಯಾನೇಜರ್ಗೆ ನೋಡ್ರಿ 38 ವರ್ಷ ವಯೋಮಿತಿ ಸಡಲಿಕೆನ ಕೊಟ್ಟಿದ್ದಾರೆ. ಅದೇ ತರನಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ಗೆ 32 ಮತ್ತೆ 31 ವರ್ಷ ಇದೆ. ಅದೇ ತರ ನೋಡ್ರಿ, ಅಸಿಸ್ಟೆಂಟ್ VPಗೆ 42 ವರ್ಷ ಕೊಟ್ಟಿದ್ದಾರೆ. ಸೀನಿಯರ್ ಸ್ಪೆಷಲ್ ಎಕ್ಸಿಕ್ಯೂಟಿವ್ಗೆ 38 ವರ್ಷ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಸೀನಿಯರ್ ಎಕ್ಸಿಕ್ಯೂಟಿವ್ ನೋಡ್ರಿ 35 ವರ್ಷ ನಿಮ್ಮ ವಯೋಮಿತಿಯನ್ನ ಕೊಟ್ಟಿದ್ದಾರೆ. ಅದೇ ತರ ನಿಮ್ ಇಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಯಾವ ತರನಾಗಿ ನಿಮ್ಮ ಟಾಸ್ಕ್ ಇರುತ್ತೆ, ಏನೇನೆಲ್ಲ ಇರುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಸಹ ಒಂದ್ಸರಿ ನೀವು ನೋಡ್ಬರಿ. ಇದು ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಕೂಡ ಕೊಟ್ಟಿದ್ದಾರೆ, ಏನೇ ನಿಮ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿನ ನೀಟ್ ಆಗಿ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಓದ್ತಾ ಹೋಗ್ರಿ. ಆಮೇಲೆ ನೋಡ್ರಿ, ಇಲ್ಲಿ ಪೇ ಸ್ಕೇಲ್ ಎಷ್ಟಿರುತ್ತೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಪೋಸ್ಟ್ ನಂಬರ್ 1 and 2 ನೋಡ್ರಿ, ನಿಮಗೆ ರೆಗ್ಯುಲರ್ ಪೊಸಿಷನ್ ಅಲ್ಲಿ ಏನಪ್ಪಾ ಅಂದ್ರೆ 63,840 ರೂಪಾಯಿಂದ 78,230 ರೂಪಾಯಿ ಇರುತ್ತೆ. ಅದೇ ಪೋಸ್ಟ್ 3 to 18
ರೆಗ್ಯುಲರ್ ಪೊಸಿಷನ್ ಮೇಲೆ ನೋಡ್ರಿ ನಿಮಗೆ 48,170 ರೂಪಾಯಿ ಇಂದ 69,810 ರೂಪಾಯಿ ಇರುತ್ತೆ. ಅದೇ ತರನಾಗಿ ಪೋಸ್ಟ್ ನಂಬರ್ 19-33 ರೆಗ್ಯುಲರ್ ಬೇಸಿಸ್ ಮೇಲೆ ನೋಡ್ರಿ ನಿಮಗೆ ಪ್ರತಿ ತಿಂಗಳು 36,000 ರೂಪಾಯಿ ಇಂದ ಏನಪ್ಪ ಅಂದ್ರೆ 63,843 ರೂಪಾಯಿ ಇರುತ್ತೆ. ಅದೇ ಕಾಂಟ್ರಾಕ್ಚುವಲ್ ಬೇಸಿಸ್ ಮೇಲೆ ನೋಡ್ರಿ 34-44 ಇದ್ದಂತ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ನಿಮಗೆ 28-31 ಲಕ್ಷಗಳೊಳಗೆ ಸಿಟಿಸಿ ಅನ್ನ ಕೊಡ್ತಾರೆ, ಕಾಸ್ಟ್ ಆಫ್ ದ ಕಂಪನಿ ಕೊಡ್ತಾರೆ. ಅದೇ 45 ಇದ್ರೆ ನಿಮಗೆ 23-26 ಲಕ್ಷ ಕೊಡ್ತಾರೆ. ಆಮೇಲೆ 46-52 ಇದ್ರೆ ನಿಮಗೆ ಕಾಸ್ಟ್ ಆಫ್ ದ ಕಂಪನಿ 19-22 ಲಕ್ಷ ಇರುತ್ತೆ. ದ ಆಫೀಸರ್ಸ್ ಎಂಗೇಜ್ಡ್ ಆನ್ ರೆಗ್ಯುಲರ್ ಬೇಸಿಸ್ ವಿಲ್ ಬಿ ಎಲಿಜಿಬಲ್ ಫಾರ್ DA, HRA, CCA, PF, ಕಾಂಟ್ರಿಬ್ಯೂಷನ್ ಪೆನ್ಷನ್ ಫಂಡ್, NPS, LFC, ಮೆಡಿಕಲ್ ಫೆಸಿಲಿಟಿ ಆಸ್ ಪರ್ ರೂಲ್ಸ್ ಇನ್ ಫೋರ್ಸ್ ಟೈಮ್ ಟು ಟೈಮ್ ಅಂಡ್ ಸ್ಯಾಲರಿ ಅಂಡ್ ಪರ್ಕ್ಸ್ ಆಸ್ ಪರ್ ದ ಬ್ಯಾಂಕ್ ಸ್ಯಾಲರಿ ಸ್ಟ್ರಕ್ಚರ್ ಅಪ್ರಾಕ್ಸಿಮೇಟ್ ಟೋಟಲ್ ಕಾಂಪನ್ಸೇಷನ್ ಫಾರ್ MMGS 3 ಇಸ್ 24 ಲ್ಯಾಕ್ಸ್, MMGS 2 ಇಸ್ 19 ಲ್ಯಾಕ್ಸ್ ಅಂಡ್ JMGS ಇಸ್ 15 ಲ್ಯಾಕ್ಸ್. ಅಂದ್ರೆ ನೋಡ್ರಿ ನಿಮ್ಗೆ ಇವೆಲ್ಲ ಕೂಡಿದ್ರು ಎಷ್ಟು ಕಾಸ್ಟ್ ಬರಬಹುದು ಕಂಪ್ನಿಗೆ ಅಂತ ಹೇಳ್ತಿದ್ದಾರೆ. ಈಗ ಪೊಸಿಷನ್ ನಂಬರ್ 1 ಅಂಡ್ 2 ಕಾಸ್ಟ್ ಟು ದ ಕಂಪ್ನಿ ಎಷ್ಟಪ್ಪ ಅಂದ್ರೆ 24 ಲಕ್ಷ ಬರುತ್ತೆ. ಅದೇ 3-18 ಇದ್ರಿಗೆ 19 ಲ್ಯಾಕ್ಸ್ ಬರುತ್ತೆ. ನೆಕ್ಸ್ಟ್ ನೋಡ್ರಿ ಮೂರನೇದ ಏನಪ್ಪ ಅಂದ್ರೆ 19-33 ಇದ್ರಿಗೆ 15 ಲ್ಯಾಕ್ಸ್ ಬರುತ್ತೆ. ಸೊ ಇದ್ರೊಳಗೆ ನಿಮ್ಗೆ DA ಇರುತ್ತೆ, HRA ಇರುತ್ತೆ, CCA ಇರುತ್ತೆ, PF ಕಾಂಟ್ರಿಬ್ಯೂಷನ್ ಫಂಡ್ ಇರುತ್ತೆ, ಸೊ NPS ಇವೆಲ್ಲ ಫೆಸಿಲಿಟೀಸ್ ಕೂಡ ನಿಮ್ಗೆ ಕೊಡ್ತಾರೆ. ಸೊ ಹೌ ಟು ಅಪ್ಲೈ ಅಂದ್ರೆ ನಾನು ಆಗ್ಲೇ ಹೇಳಿದೀನಿ, ಆ ಅಫಿಷಿಯಲ್ ವೆಬ್ಸೈಟ್ ನ ಯೂಸ್ ಮಾಡ್ಕೊಂಡು ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕಬೇಕಾಗತ್ತೆ. ಆಮೇಲೆ ನೋಡ್ರಿ ಅಪ್ಲಿಕೇಶನ್ ಫೀಸ್ ಅನ್ನ ನಾವು ನೋಡೋದಾದ್ರೆ ಅಪ್ಲಿಕೇಶನ್ ಫೀಸ್ ಅಂಡ್ ಇಂಟಿಮೇಶನ್ ಚಾರ್ಜಸ್ ಎಷ್ಟಿರುತ್ತಪ್ಪ ಅಂದ್ರೆ 750 ರೂಪೀಸ್, ಅಂದ್ರೆ 750 ರೂಪಾಯಿ ಇರುತ್ತೆ. ಇದು ಜನರಲ್ OBC ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಂಡಿಡೇಟ್ಸ್ ಗೆ ಮಾತ್ರ ಇರುತ್ತೆ. ಅಂದ್ರೆ ನೋಡ್ರಿ ಯಾರೆಲ್ಲ ಜನರಲ್ OBC ಮತ್ತೆ ಆರ್ಥಿಕ ಹಿಂದುಳಿದ ವರ್ಗದವ್ರಿಗೆ ಏನಪ್ಪ ಅಂದ್ರೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದೇ ತರನಾಗಿ SC ST ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಇರಲ್ಲ. ಆಮೇಲೆ ನೋಡ್ರಿ ಎಲ್ಲಾ ಅಪ್ಲಿಕೇಶನ್ ಫೀಸ್ ನ ನೀವೇನಪ್ಪ ಅಂದ್ರೆ ಆನ್ಲೈನ್ ಪೇ ಮಾಡಬೇಕಾಗುತ್ತೆ, ಯಾವುದೇ ತರನಾಗಿ ನಿಮ್ಗೆ ಆಫ್ಲೈನ್ ಗೆ ಅವಕಾಶವನ್ನ ಕೊಟ್ಟಿಲ್ಲ. ಸೊ ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಏನ್ ಮಾಡ್ಬೇಕಾಗತ್ತಂದ್ರೆ ಪೇ ಮಾಡ್ಬೇಕಾಗುತ್ತೆ. ಸೊ ಆಮೇಲೆ ನೋಡ್ರಿ ಹೌ ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಒಳಗೆ ಎಷ್ಟು ಸೈಜ್ ಇರಬೇಕು, ಸಿಗ್ನೇಚರ್ ಎಷ್ಟು ಸೈಜ್ ಇರಬೇಕು, ಯಾವ ಪೆನ್ ಅನ್ನ ಯೂಸ್ ಮಾಡಬೇಕು, ಏನ್ ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋದನ್ನು ನೀಟ್ ಆಗಿ ಕೊಟ್ಟಿದ್ದಾರೆ. ಸೊ ಇವನು ಸಹ ಒಂದ್ಸರಿ ಓದ್ಕೊರಿ. ಈಗ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಸೆಲೆಕ್ಷನ್ ಪ್ರೊಸೀಜರ್ ಗೆ ಬಂದ್ರೆ ದ ಸೆಲೆಕ್ಷನ್ ಆನ್ ರೆಗ್ಯುಲರ್ ಬೇಸಿಸ್ JMGS 1, MMGS 2 ವಿಲ್ ಬಿ ಆನ್ ದ ಆನ್ಲೈನ್ ರಿಟರ್ನ್ ಟೆಸ್ಟ್ ಅಂಡ್ ಇಂಟರ್ವ್ಯೂ. ಅಂದ್ರೆ ನೋಡ್ರಿ ಫಸ್ಟ್ ಅಂಡ್ ಸೆಕೆಂಡ್ ಅಂಡ್ ಥರ್ಡ್ ಪೊಸಿಷನ್ ಗೆ ಏನಪ್ಪ ಅಂದ್ರೆ ನಿಮ್ಗೆ ಏನಿರುತ್ತೆ ಅಂದ್ರೆ ಆನ್ಲೈನ್ ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಮೇಲೆ ಇರುತ್ತೆ. ಸೊ ನೋಡ್ರಿ ಆನ್ಲೈನ್ ರಿಟರ್ನ್ ಟೆಸ್ಟ್ ಕಂಡಕ್ಟೆಡ್ ಟೆಂಟಿವ್ಲಿ ಎಲ್ಲೆಲ್ಲಿ ಕಂಡಕ್ಟ್ ಮಾಡ್ತೀರ ಅನ್ನೋದನ್ನ ಕೊಟ್ಟಿದ್ದಾರೆ, ಅದನ್ನ ನಿಮ್ಗೆ ಏನಪ್ಪಾ ಅಂದ್ರೆ SMS ಮತ್ತೆ ಇಮೇಲ್ ಮೂಲಕ ಕಳಿಸ್ಕೊಡ್ತಾರೆ. ಸೊ ನೋಡ್ರಿ ಇಲ್ಲಿನ ಇದನ್ನ ಎಲ್ಲಿ ಕಂಡಕ್ಟ್ ಮಾಡ್ತಾರಪ್ಪ ಅಂದ್ರೆ ಗುಂಟೂರ್, ಕುರ್ನೂಲ್, ವಿಜಯವಾಡ, ವಿಶಾಖಪಟ್ಟಣ, ಗುವಾಹಟಿ, ಸಿಲಾಚರ್, ಮುಜಾಫರ್ನಗರ್, ಪಟ್ನಾ, ಚಂಡೀಗಢ್, ಮೊಹಾಲಿ, ರಾಯ್ಪುರ್, ಬಿಲಾಸ್ಪುರ್, ಡೆಲ್ಲಿ, ಗಜಿಯಾಬಾದ್, ಗ್ರೇಟರ್ ನೋಯ್ಡಾ, ಗುರುಗಾಮ್, ಪಣಜಿ, ಅಹಮದಾಬಾದ್, ವಡೋದರ, ಅಂಬಾಲಾ, ಹರಿಂಪುರ್, ಜಮ್ಮು, ಸಿಮ್ಲಾ, ಜಮ್ಶೇದ್ಪುರ್, ರಾಂಚಿ, ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು. ಸೊ ನೋಡ್ರಿ ಕರ್ನಾಟಕದಲ್ಲಿ 3 ಸೆಂಟರ್ ಇದೆ, ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರಲ್ಲಿ ಏನಪ್ಪ ಅಂದ್ರೆ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಹಾಗಾದ್ರೆ ಎಕ್ಸಾಮಿನೇಷನ್ ಅಲ್ಲಿ ಏನೇನೆಲ್ಲ ಕೇಳ್ತಾರೆ ಅಂತ ನಾವು ನೋಡೋದಾದ್ರೆ, ಸೊ ನೋಡ್ರಿ JMGS ಅಂಡ್ MMGS 2 ಅಂದ್ರೆ ಸೆಕೆಂಡ್ ಅಂಡ್ ಥರ್ಡ್ ಪೊಸಿಷನ್ ಇರುವಂತದ್ದು ನೋಡ್ರಿ, ಜನರಲ್ ಆಪ್ಟಿಟ್ಯೂಡ್ ಇಂದ ನಿಮ್ಗೆ ಏನಪ್ಪಾ ಅಂದ್ರೆ ಟೆಸ್ಟ್ ಆಫ್ ರೀಸನಿಂಗ್ 50 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದ 35 ಕ್ವಶನ್ಸ್ ಕೇಳ್ತಾರೆ 35 ಮಾರ್ಕ್ಸ್ಗೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂದ 35 ಕ್ವಶನ್ಸ್ ಕೇಳ್ತಾರೆ 35 ಮಾರ್ಕ್ಸ್ಗೆ. ಇದೇ ತರನ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ರೊಫೆಷನಲ್ ನಾಲೆಜ್ ಒಳಗೆ ನಿಮಗೆ ಜನರಲ್ IT ನಾಲೆಜ್ ಇಂದ 25 ಕ್ವಶನ್ ಕೇಳ್ತಾರೆ 50 ಮಾರ್ಕ್ಸ್ಗೆ, ರೂಲ್ ಬೇಸ್ಡ್ ನಾಲೆಜ್ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ 50 ಕ್ವಶನ್ಸ್ ಕೇಳ್ತಾರೆ 100 ಮಾರ್ಕ್ಸ್ಗೆ. ಆಮೇಲೆ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಈ ಒಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಏನಿದೆ ಲೈಕ್ ಜಸ್ಟ್ ಏನಪ್ಪಾ ಅಂದ್ರೆ ಕ್ವಾಲಿಫೈಯಿಂಗ್ ನೇಚರ್, ಅಂದ್ರೆ ನೀವು ಜಸ್ಟ್ ಪಾಸ್ ಆದ್ರೆ ಸಾಕು ಸೆಕೆಂಡ್ ಎಕ್ಸಾಮಿನಲ್ಲಿ ಏನ್ ಮಾರ್ಕ್ಸ್ ತಗೊಂತಿರಲ್ಲ ಅದು ಕನ್ಸಿಡರೇಷನ್ ಆಗುತ್ತೆ. ಆಮೇಲೆ ನೋಡ್ರಿ ಇಲ್ಲಿ ಸೆಕೆಂಡ್ ಏನಪ್ಪಾ ಅಂದ್ರೆ ಡಬಲ್ ಸ್ಟಾರ್ ರೂಲ್ ಬೇಸ್ಡ್ ನಾಲೆಜ್ ಅಂದ್ರೆ ನೀವು ಯಾವ ಎಕ್ಸಾಮ್ ಹಾಕಿರ್ತಾರಲ್ಲ ಆ ಕ್ವಶನ್ಸ್ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಅಪಿಯರ್ ಆಗುತ್ತೆ. ಇಂಟರ್ವ್ಯೂ ಅಡಿಕ್ವೇಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಆಸ್ ಡಿಸೈಡೆಡ್ ಬೈ ದ ಬ್ಯಾಂಕ್ ವಿಲ್ ಬಿ ಕಾಲ್ಡ್ ಫಾರ್ ದ ಇಂಟರ್ವ್ಯೂ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ ದ ರಿಟರ್ನ್ ಟೆಸ್ಟ್. ಇಂಟರ್ವ್ಯೂ ವಿಲ್ ಕ್ಯಾರಿ 25 ಮಾರ್ಕ್ಸ್. ಅಂದ್ರೆ ನೋಡ್ರಿ ಇಂಟರ್ವ್ಯೂನ ಏನ್ ನೀವು ರಿಟರ್ನ್ ಟೆಸ್ಟ್ ಅಲ್ಲಿ ಏನ್ ಪರ್ಫಾರ್ಮೆನ್ಸ್ ತೋರಿಸಲ್ಲ ಅದ್ರ ಮೇಲೆ ನಿಮಗೆ ಇಂಟರ್ವ್ಯೂ ಕರೀತಾರೆ. ಇಲ್ಲಿ 25 ಅಂಕಗಳನ್ನ ಕೊಡ್ತಾರೆ. ದ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಇಂಟರ್ವ್ಯೂ ವಿಲ್ ಬಿ ಆಸ್ ಡಿಸೈಡೆಡ್ ಬೈ ದ ಬ್ಯಾಂಕ್. ಸೊ ಆ ಕ್ವಾಲಿಫೈ ಮಾರ್ಕ್ಸ್ ಏನಿದೆ ಅಂತೇಳಿ ಅದನ್ನ ಬ್ಯಾಂಕ್ ಅವರೇ ಕೂಡ ಡಿಸೈಡ್ ಮಾಡ್ತಾರೆ. ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಏನಪ್ಪಾ ಅಂದ್ರೆ ಈ ಒಂದು 100 ಮಾರ್ಕ್ಸ್ ಮತ್ತೆ 25 ಮಾರ್ಕ್ಸ್ ಅನ್ನ ಏನಪ್ಪಾ ಅಂದ್ರೆ ವೇಟೇಜ್ ಮೂಲಕ ಕನ್ಸಿಡರ್ ಮಾಡ್ತಾರೆ. ಸೊ ನೋಡ್ರಿ ಇಲ್ಲಿ ರಿಟರ್ನ್ ಟೆಸ್ಟ್ ಗೆ ವೇಟೇಜ್ ಅನ್ನ 70% ಕೊಟ್ಟರೆ ಇಂಟರ್ವ್ಯೂಗೆ ಏನ್ ಮಾಡ್ತಾರೆ ಅಂದ್ರೆ 30% ವೇಟೇಜ್ ಅನ್ನ ಕೊಟ್ಟು ನಿಮ್ಮ ಸೆಲೆಕ್ಷನ್ ಅನ್ನ ಮಾಡ್ತಾರೆ.
ಆಮೇಲೆ ನೋಡ್ರಿ ಉಳಿದಂತೆ ಸೆಲೆಕ್ಷನ್ ಪ್ರೊಸೆಸ್ ಫಾರ್ 1 to 1 to 2, 34 to 52 ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಮತ್ತೆ ಮ್ಯಾನೇಜರ್ ಏನಪ್ಪ ಅಂದ್ರೆ ಆನ್ ದ ಬೇಸಿಸ್ ಆಫ್ ಶಾರ್ಟ್ ಲಿಸ್ಟಿಂಗ್ ಅಂಡ್ ಇಂಟರ್ವ್ಯೂ. ಸೊ ನಿಮ್ಗೆ ಇಲ್ಲಿ ಏನಪ್ಪ ಅಂದ್ರೆ ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂ ಅನ್ನ ಮಾಡ್ತಾರೆ. ಇಲ್ಲಿ ಬ್ಯಾಂಕ್ ಡಿಸಿಷನ್ ಏನಿರುತ್ತಲ್ಲ ಅದೇ ಫೈನಲ್ ಇರುತ್ತೆ. ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದ್ರೆ 100 ಮಾರ್ಕ್ಸ್ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ, ಅದ್ರ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಅಸೈನ್ಮೆಂಟ್ ಅನ್ನ ಕೊಡ್ತಾರೆ. ವೆದರ್ ಯು ಆರ್ ಸೆಲೆಕ್ಟೆಡ್ ಆರ್ ನಾಟ್ ಅಂತೇಳಿ ಏನಪ್ಪ ಅಂದ್ರೆ ಇಂಟರ್ವ್ಯೂ ಮೇಲೆ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ. ಯಾವುದು ಮ್ಯಾನೇಜರ್ ಪೋಸ್ಟ್ ಮತ್ತೆ ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಇರುವಂತಹ ಹುದ್ದೆಗಳಿವೆ. ಸೊ ಇದು ಏನಂದ್ರೆ ಈಗ ಎಸ್ಪಿ ಅವರು ಕರೆದಂತ ಸ್ಪೆಷಲ್ ಆಫೀಸರ್ ಹುದ್ದೆಗಳಿರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪ ಅಂದ್ರೆ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡ್ಕೋಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.